சுதகரே சுவாமி இவ்வளவு நம்ம பக்கத்து விதிய மகு இவளுக்கு ஈ வயசினே சங்கீத ஹாகூ சாகித்யதலி அதெஷ்டு ஆசக்தி இருக்கு ಅದರಲ್ಲೂ ನಮ್ಮ ವಚನಗಳಿಗೆ ಸುಲಲಿತವಾಗಿ ಮಾಡಬಹುದು ಹಾಗೂ ಅದಕ್ಕೆ ಉದ್ಯೋಗ ಸಹ ಮಾಡಬಹುದು ತಮ್ಮ ಅನುಭವಿದರೆ ಮುದ್ದಿನ ಹಾರದಲ್ಲಿರಬೇಕು ವಚನಗಳಂತೂ ವಿಶೇಷವಾಗಿ ಉದ್ಯೋಗ ಸಹ ಮಾಡಬಹುದು ಸ್ವಾಮಿ ಹೌದೇನು ಹೇಳಿ ನೋಡೋಣ ಮಗು ಅದ್ಭುತವಾದ ನೃತ್ಯ. ನನ್ನ ವಚನಕ್ಕೆ ಇವಳ ನೃತ್ಯದಿಂದ ಮೆರುಗು ಬಂದಂತಾಯಿತು. ಅದ್ಭುತವಾಗಿ ಚೆನ್ನಾಗಿ ಹಾಡುತ್ತಿದ್ದಾಳೆ. ಯಾವ ತಂದೆ ತಾಯಿ ಹೆತ್ತ ಮಗುವೋ ಏನೋ, ಇವಳು ಮುಂದೆ ನಾಟ್ಯ ಸರಸ್ವತಿ ಆಗೋಳಿದ್ದಾಳೆ. ಸ್ವಾಮಿ ಇವಳಿಗೆ ತಮ್ಮ ಆಶೀರ್ವಾದ ಬೇಕು ಸ್ವಾಮಿ. ನಮ್ಮ ಆಶೀರ್ವಾದ ಸದಾ ಇದ್ದದ್ದೇ. ಇವಳಿಗೆ ಆ ಕೂಡಲ ಸಂಗಮನ ಆಶೀರ್ವಾದವಿದೆ ಗಂಗಾ. ಸ್ವಾಮಿ ನಾನು ತಮ್ಮ ಮತ್ತೊಂದು ವಚನಕ್ಕೆ ರಾಗವನ್ನು ಹಾಕಿರುವೆನು. ಅದನ್ನು ನಾನು ಹಾಡಿದರೆ ಅದಕ್ಕೆ ಇದೇ ರೀತಿ ಸೊಗಸಾಗಿ ನೃತ್ಯವನ್ನು ಸಹ ಮಾಡುವಳು ಈ ಬಾಲೆ. ತಾವು ಇಚ್ಛಿಸಿದಲ್ಲಿ ಅದನ್ನು ಪ್ರಸ್ತುತಪಡಿಸಲಿ ಸ್ವಾಮಿ. ಅಲ್ಲವೇ ಮತ್ತೆ ನನ್ನ ಎಲ್ಲ ನೀವೇ
ಅಂಗ, ಅದ್ಭುತವಾದ ಗಾಯನ. ನನ್ನ ವಚನಕ್ಕೆ ನಿನ್ನ ಕಂಠದಿಂದ ಅದ್ಭುತವಾದ ಗಾಯನವಾಯಿತು. ಆ ಕಲಾ ಸರಸ್ವತಿ ಶಾರದೇವಿನ ಕಂಠದಲ್ಲಿದ್ದಾಳೆ. ಎಂತಹ ಅದ್ಭುತವಾದ ಗಾಯನ. ಗಂಗ, ತುಂಬಾ ಹೊತ್ತಾಯಿತು, ಮಗುವನ್ನು ಮನೆಗೆ ಕಳಿಸಿಕೊಡು. ಪ್ರಾರ್ಥನೆಯನ್ನು ಮಾಡಿ ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ಮಗು, ವೇಳೆಯಾಯಿತು, ನೀನಿನ್ನು ಮನೆಗೆ ಹೊರಡು. ಸ್ವಾಮಿ, ಎನ್ನನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಬೇಡಿ. ಆ ಅದ್ಭುತ ಶಕ್ತಿ ಇರುವುದು ತಮ್ಮ ವಚನದಲ್ಲದೆ ನನ್ನ ಗಾಯನದಲ್ಲ ಸ್ವಾಮಿ. ಖಂಡಿತ ಇಲ್ಲ ಗಂಗಾ, ವಚನದಲ್ಲಿ.
ಅಪಾರು ತೆಗೆದುಕೊಂಡಿದ್ದೆ. ಶರಣ ನಿದ್ರೆಗೈತವೇ ಜಪ ಕಾಣಿರೋ, ಶರಣ ನಿಂತು ಕುಳಿತವೇ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರು, ಶರಣ ಮುಗಿದುದೇ ಶಿವತತ್ವ ಕಾಣಿರು, ಕೂಡಲ ತಂಗನ ಶರಣರ ಕಾಯವೇ ಕೈಲಾಸ ಕಾಣಿರಪ್ಪ, ಇವನೇ ಶಿವನಪ್ಪ. ಕೊಡುವುದಕ್ಕೆ ಕರುಣಾಮೂರ್ತಿಯಂತೆ ಬಂದವನು, ಕೊಂಡು ಹೋಗುವುದಕ್ಕೆ ಕಳ್ಳನ ಹಾಗೆ ಬಂದಿದ್ದಾನೆ ಅಷ್ಟೇ. ಬಿಟ್ಟು ಬಿಟ್ಟು ಇವನು ಹೋಗಿ ಮನೆಯಲ್ಲಿ ಶರಣಪ್ಪ ಬಂದು ಕುಳಿತುಕೊಂಡು ಮಾಂಗಲ್ಯ ನಾನು ಕಟ್ಟಿದ್ದ ಆ ಚಿನ್ನದ ತಗಡನ್ನು ಅವನು ತೆಗೆದುಕೊಂಡಿದ್ದಾನೆ ಅಷ್ಟೇ. ಪತಿಯೇ ಪತಿಯೇ ಭೂಷಣ, ಪತಿಯೇ ಪರದೈವ, ಆಕೆ ಪಟ್ಟು ಬಂದಿದ್ದಾನೆ ನನ್ನ ಸ್ವಾಮಿ. ಬಸವನ ಮನೆಗೆ ಬಂದು ಬರೆಗೈಯಿಂದ ಹೊರಡಿದೆ, ನಿನ್ನ ಆಭರಣಗಳನ್ನೆಲ್ಲ ಕೊಟ್ಟುಕೊಳ್ಳ. ಕಳ್ಳರನ್ನು ಹೀಗೆ ತೋರಿಸಿದ್ರೆ ನಿಮ್ಮ ಕೌಟುಂಬದ ದುರುಪಯೋಗವಾಗುವುದಿಲ್ಲವೇ? ರಾಜ್ಯದಲ್ಲಿ ಪಾಪಕರ್ಮಗಳು ಹೆಚ್ಚುವುದಿಲ್ಲವೇ? ಹುಟ್ಟುತ್ತಲೇ ಯಾರು ಕಳ್ಳರಾಗಿರುವುದಿಲ್ಲ ಕಂಗ. ರಾಜ್ಯದಲ್ಲಿ ಕ್ಷಾಮವಿದೆ, ಹಸಿದ ಹೊಟ್ಟೆಯರೂ ಕಂಡವರ ಅನ್ನಕ್ಕೆ ಕೈಚಾಕುತ್ತಾರೆ. ಸಹಿಸಲಾಗದ ಬಡತನ ಮಾಡಬಾರದ ಕಳ್ಳತನಕ್ಕೆ ಪ್ರೇರೇಪಿಸಿರಬಹುದು. ನಮಗೆ ಬೇಕಾದದಕ್ಕಿಂತಲೂ ಹೆಚ್ಚು ವಸ್ತುಗಳನ್ನು ನಮ್ಮಲ್ಲಿಟ್ಟುಕೊಳ್ಳುವುದಕ್ಕೆ ನಮಗೇನು ಒತ್ತಾರವಿದೆ? ಕೊಡಲು ಯಾವುದು ಬೇಡಿ ಅವರು ನನ್ನ ಕಣ್ಣು ತೆರೆ ನನ್ನ ತಪ್ಪು ಚೆನ್ನಪ್ಪ. ತಪ್ಪು ಮಾಡದವರು ಯಾರಿದ್ದಾರೆ? ತೆಗೆದುಕೋ ನನ್ನಪ್ಪ. ಬಡತನದ ಬೇದಿಯು ಹೆಂಡತಿ ಮಕ್ಕಳ ಉಪವಾಸವೋ ನಿನ್ನನ್ನು ಈ ಕಳ್ಳತನಕ್ಕೆ ಕಳುಹಿಸಬಹುದು. ತೆಗೆದುಕೋ ಸ್ವಾಮಿ. ಇಲ್ಲಾಂದ್ರೆ ನನ್ನ ಹೆಂಡತಿ ಮಕ್ಕಳು ಯಾರಿಲ್ಲ, ನಾನು ಪಾಪಿಂದ ನಮ್ಮ ಪಾಪಕ್ಕೆ ನಾವು ಮಾಡಿದ್ದೆಲ್ಲ ಪಾಪ ಆಡಿದ್ದೆಲ್ಲ ಸುಳ್ಳು. ಕೇಳೇ ನೀವು ನನಗೆ ಕೈಯಲ್ಲಿ ಇನ್ನೊಂದು ಪಾಪ ಹೊರಟೋರಿ. ಎಡದ ಕೈಯಲ್ಲಿ ತಪ್ಪು, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಕುರೆಯ ಗಡಿಗೆ ಇದ್ದರೂ ಕೊರಳಲ್ಲಿ ದೇವರಿನಲ್ಲೂ ಅವರ ನಿಂದವೆಂದೆ ತಂಗನೆಂದೆ. ಕೂಡಲ ತಂಗಮ ದೇವ ಅವರ ನಿಂದ ಮುಖಿಗಳೆಂದೆ. ವೆಯ್ಯ ನೀನೇ ನನ್ನ ದೇವರು, ನಾನು ತಂಗವರು ಅಲ್ಲ, ಇದು ನಿಂದು ಅಲ್ಲಪ್ಪ, ಎಲ್ಲ ಸುಳ್ಳು. ನಿಮ್ಮರು ತಂದೆಯರು ಬೇಕಾಗುತ್ತಿದ್ದ ಬರ್ತಾರೆ, ನಾನು ಅವರ ಹಾಗೆ ನಿಂದ ತಕ್ಕಂದ್ರೆ ಸುಲಭ ತರ್ತನ ಮಾಡಬಹುದು ಅಂತ ತಂದು ಕಟ್ಟ ತಂದದ್ರಪ್ಪ. ನಿಮ್ಮ ತಂದೆಯ ನನ್ನ ತಪ್ಪು, ಇನ್ನು ನಾನು ಈ ಜನಗಳು ತರ್ತನ ಮಾಡಲ್ಲ, ಸುಳ್ಳು ಹಾಡಲ್ಲ. ಇದು ಅಪ್ಪ ಅದನ್ನು ಕೇಳಬೇಕು. ನೀನು ಕಲ್ಲನ್ನು ಮುಂದವೆಂದು ಕಟ್ಟಿಕೊಂಡಿಯ? ಲಿಂಗವನ್ನು ಕಟ್ಟಿಕೊಂಡು ಕಲ್ಲೆಂದು ತಿಳಿದಿರುವವರು ಎಷ್ಟೋ ಜನರಿರುವಾಗ ಕಲ್ಲನ್ನೇ ಲಿಂಗವೆಂದು ತಿಳಿದಿರುವ ಮಹಾಭಕ್ತನ ಪಾಲೆಯನ್ನು ಇದುವರೆಗೂ ನೀನು ಸರಳ ವೇಷಧಾರಿಯಾಗಿತ್ತು, ಈಗ ನಿಜವಾದ ಶರಣನೂ ಅಧಿಕಾರ ಮಾಡ ನಮ್ಮಪ್ಪ. ಅಣ್ಣ ನನ್ನ ಕೋರಿಕೆ ಭಕ್ತ ಹೇಳಪ್ಪ. ನನ್ನ ಹೆಸರು ಭಕ್ತ ಅಂತ ಇದುವರೆಗೂ ಹೇಗೆ ಜೀವನ ಮಾಡ್ಕೋಬಿಟ್ಟು ನಿಮ್ಮ ಮನೆಯವರು ಸಾಧ್ಯ ಮಾಡ್ಕೊಂಡ್ರೆ ಅಪ್ಪ ಆಗಬೇಕು ಅಂತಂದ್ರೆ ಅಪ್ಪ ಆಗ್ಬೇಕು. ಹೇಳು ನನ್ನ ಸ್ವಾಮಿ, ನೀನು ಭದ್ರ, ನನ್ನ ಭಾಗದ ವೀರಭದ್ರ, ಶರಣರ ಪಾದದ ಧೂಳಿನ ಧೂಳು ನಾನು. ನನಗಿಂತ ಹಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ತಂದೆ. ಆನಂದವಾಗಿ ಈ ಮನೆಯಲ್ಲಿ ಗಂಗಾ ನೀನು ನೋಡುತ್ತಿರುವ ಭದ್ರನು ಈಗ ಕಳ್ಳನೇ. ಹೇಳು ನಿಮ್ಮ ಉಪದೇಶ ಕಳ್ಳರೂ ಬೆಂಗಳೂರು ಮಾಡುತ್ತದೆ ಅಜ್ಞಾನದಿಂದ ಆಗುವ ಮಾತುಗಳನ್ನು ಕೇಳಿ. ಚಿಂತೆಯಿಲ್ಲ, ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತದ ಪ್ರತಿರು. ಇನ್ನು ಮುಂದೆ ವೀರಭದ್ರನು ನಮ್ಮ ಮನೆಯ ಮಗ. ಭದ್ರ ನೀನು ಸರಳ, ಸಾಯಕ ಮಾಡದೇ ಸರಳವೆಂದು ಈ ಮನೆಯಲ್ಲಿ ಸರಳು. ಛಲಬೇಕು ಸರಳಿದೆ, ಪರಧನವ ನೊಲ್ಲಿನಿಂದ ಛಲಬೇಕು ಸರಳಿದೆ, ಪರಪತಿಯ ನೊಲ್ಲಿನಿಂದ ಛಲಬೇಕು ಸರಳಿದೆ, ಪರದೈವ ಒಲ್ಲಿನಿಂದ ಛಲಬೇಕು ಸರಳಿದೆ, ನಿಂಗ ಜಂಗಮ ಒಂದೆಂಬ ಛಲಬೇಕು ಸರಳಿದೆ, ಪರವಾದಿ ನಿಗ್ರಹದಲ್ಲಿ ಛಲಬೇಕು ಸರಳಿದೆ, ಪ್ರಸಾದ ಪಿತವೆಂಬ ಛಲವಿಲ್ಲದವರ ಮೆತ್ತ ಕೂಡಲ ಸಂಗಮ ದೇವ. ಇದನ್ನು ಚೆನ್ನಾಗಿ ತಿಳಿದಿರುವರು. ಅಣ್ಣ ತಮ್ಮ ಮಾತುಗಳಿಂದ ಪರಿವರ್ತನೆ ಆಗಿದ್ದೇನೆ ಅಣ್ಣ. ಜಗದ್ಜ್ಯೋತಿ ಬಸವೇಶ್ವರವರಿಗೆ ಬಸವಣ್ಣನೇ. ಬಸವ ಜ್ಯೋತಿ ಜಗದಲ್ಲಿ ನಿತ್ಯ ಬೆಳ
ಸುಧೆ ನೀಡುತ್ತಿದೆ ಮನಗೆ ಹಿರುಯ.